ಅತನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಅತನಿ ಬಂದ್ ಸಂಪೂರ್ಣ ಯಶಸ್ವಿ. ರಾಯಚೂರಿನಲ್ಲಿ ಗಣರಾಜ್ಯೋತ್ಸವ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಯುವವರೆಗೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಘಟನೆಯನ್ನು ಖಂಡಿಸಿ ಈ ದಿನ ಅತನಿ ಸಂಪೂರ್ಣ ಬಂದ್ ಕರೆ ನೀಡಿದ್ದು ಪ್ರತಿಭಟನೆ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹಾರ ಹಾಕುವುದರ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ರಾಯಚೂರು ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅದರ ಮೆರವಣಿಗೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಬಜಾರುಪೇಟ ಸಿರಿ ಬಜಾರ ಬುಧವಾರಪೇಟ ಬಸವೇಶ್ವರ ವೃತ್ತದ ಮುಖಾಂತರ ಹಾಯ್ದು ಮೀರಜ್ ಕಾಗವಾಡ ರಸ್ತೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡು ಮಾನವ ಸರಪಳಿ ನಿರ್ಮಿಸಿ ರಾಯಚೂರು ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆ ನಡೆದು ಹಲವು ದಿನ ಕಳೆದರೂ ಸರ್ಕಾರ ಮೌನ ವಹಿಸಿದೆ. ಒಂದು ವೇಳೆ ನ್ಯಾಯಾಧೀಶನ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ಈ ವೇಳೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ಕಾಂಬ್ಳೆ, ಶ್ರೀಗರಿ ವಾರ್ತೆಗರಿ, ಅಥಣಿ. ಅಂಬೇಡ್ಕರ್ ಅವ್ರದ್ದು ಅದರ ಸಂಬಂಧ ಅತ್ನಿ ತಾಲೂಕ ನಾವು ಎಲ್ಲ ಮುಸ್ಲಿಂ ದಲಿತರ ಸಮಾಜ ಎಲ್ಲ ಸಮಾಜ ಹಿಡಿದ ಅತ್ನಿ ತಾಲೂಕ ಬಂದ್ ಮಾಡಿದ್ವಿ. ಯಾವ ತಕ್ಕ ಅವ್ರಿಗೆ ರಾಯಚೂರು ಯಾರ ಘಟನೆ ಶಂಕರ್ ಗೌಡ ಪಾಟೀಲ್ ಅವ್ರದಾರ ಅವ್ರಿಗೆ ಸೆಟ್ಮೆಂಟಲ್ಲಿ ದೇಶ ದುರಿಯನ್ಗೆ ಕೇಸ್ ಆಗಿ ಒಳಗಾಗಬೇಕು ಅಂತ ಘಟನಾನ ಮಾಡಿದ್ರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನವನ್ನು ತೆಗೆದು ಇಡ್ಲಕ್ಕೆ ಇವ್ರ ಕಾರಣ ಏನಿತ್ತು? ಇವ್ರದ್ದು ಎಲ್ಲ ಆಫೀಸ್ ಒಳಗೆ ಇಟ್ಟು ಮಾಡ್ತಾರೆ ಎಲ್ಲರೂ ಗೊತ್ತೈತಿ. ಇವತ್ತು ಯಾರೇ ಕಾನೂನು ಭಾರತ ಒಳಗೆ ಇದ್ದಿದ್ದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಕಾನೂನ ನಾವು ಇವತ್ತು ನಾವು ಉಳಿದಿದ್ದೀವಿ. ಇಲ್ಲಿ ಎಲ್ಲೇ ಬೇರೆ ಯಾರು ಮಾಡ್ತಿದ್ದ ಅದು ಇನ್ನ ತಗ ನಾವು ಎಲ್ಲಿರ್ತಿದ್ವಿ ಯಾರು ಗೊತ್ತಾಗಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಾಡ್ಯಾರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅಂದ್ವಿ. ಇವತ್ತು ನಾವು ಅತ್ನಿ ತಾಲೂಕ ಎಲ್ಲ ಸಮಾಜ ಕೂಡಿದ್ವಿ, ಅತ್ನಿ ತಾಲೂಕ ಬಂದು ಇಟ್ಟಿದ್ದೀವಿ. ಇಂಥ ಘಟನಾ ಬಾರೆ ಬಾರ ಆದರೆ ಎದಕ್ಕೂ ಬಿಡಾಗಿಲ್ಲ ನಾವು. ಈಗ ಆಗುತ್ತಕ್ಕವ್ರಿಗೆ ಶಿಕ್ಷೆ ಆಗಬೇಕು, ಡ್ಯೂಟಿ ಮ್ಯಾಗಿನ ತೆಗಿಬೇಕು ಅನ್ಕ ನಮ್ಮ ಇಂಥ ಘಟನಾ ಇಂಥ ಬಂದು ಇಟ್ಕೋತ ಯಾವತ್ತಕ್ಕ ತೆಗಿಯಾಗಿಲ್ಲ ಅನ್ಕ ನಾವು ಜೋರಾಗಿ ಎಲ್ಲ ಬೆಂಬಲ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯವಾಗಲಿ ಆಗಲಿ ಅಂದ್ಗೆ ನಾ ಹೇಳಿಗೆ ಮಾತು. 73ನೇ ಗಣರಾಜ್ಯೋತ್ಸವ ದಿನದಂದು ನಮ್ಮೆಲ್ಲರಿಗೆ ಹೆಮ್ಮೆಯ ದಿನ, ಸಂವಿಧಾನ ಸಮರ್ಪಣಾ ದಿನ ಆಗುತ್ತು. ಸಂವಿಧಾನವನ್ನು ನಮಗೆ ನಾವೇ ಸಮರ್ಪಣೆ ಮಾಡಿಕೊಂಡಿರತಕ್ಕಂಥ ಒಂದು ದಿನಾಚರಣೆ. ಈ ದಿನಾಚರಣೆ ಅಂಗವಾಗಿ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಲಿಕ್ಕೆ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯವನ್ನಾಗಿ ನಾವು ನಿರ್ಮಾಣ ಮಾಡಿಕೊಂಡಿರತಕ್ಕಂಥದ್ದು 1950ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯ ದಿನದಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪೂಜೆ ಮಾಡುವ ಮೂಲಕ ಭಾರತ ದೇಶದ ತ್ರಿವರ್ಣ ಧ್ವಜನ ಹಾರಿಸೋ ಮೂಲಕ ನಾವು ಹೆಮ್ಮೆನ ಪಡ್ತಾ ಇರ್ತೀವಿ. ಆದರೆ ಈ ವರ್ಷ ಏನಾಗಿದೆ ಅಂದರೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ ಅಂತಕ್ಕಂಥ ಒಬ್ಬ ಅವಿವೇಕಿ ಕಲಿತು ಸಂವಿಧಾನ ಆಶಯದ ಕೆಲವೊಂದು ಸವಲತ್ತುಗಳನ್ನು ಪಡೆದುಕೊಂಡು ನ್ಯಾಯಾಧೀಶನಾಗಿ ಪದ ಗ್ರಹಣ ಮಾಡಿ ಅದೇ ಒಂದು ಗಣರಾಜ್ಯ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟರೆ ನಾನು ಧ್ವಜಾರೋಹಣ ಮಾಡಲಿಕ್ಕೆ ಬರೋದಿಲ್ಲ, ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಉದ್ದಟತನದ ಮಾತನ್ನು ಮಾತನಾಡಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ತೆಗೆಸಿ ಅಪಮಾನ ಮಾಡಿರ್ತಕ್ಕಂಥ ವಿಷಯವನ್ನು ಈಗ ರಾಜ್ಯಾದ್ಯಂತ ಖಂಡನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರನ್ನ
ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವನ ಡಿಸ್ಮಿಸ್ ಮಾಡಬೇಕು. ಅದರ ಜೊತೆಗೆನ ಅವನು ದೇಶದ್ರೋಹಿ ಮತ್ತು ಅವನ ಗಡಿಪಾರು ಮಾಡುವಂತ ಒಂದು ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು. ಈ ವರ್ಷದ ಈ ವರ್ಷದಕ್ಕಿಂತ ಹಿಂದಿನ ವರ್ಷ ಶಿಂದಗಿಯಲ್ಲಿ ಇರತಕ್ಕಂತ ಒಂದು ಸಣ್ಣ ಹಳ್ಳಿಯ ಶಿಕ್ಷಕ ಇಂತ ಒಂದು ತಪ್ಪು ಮಾಡಿದ್ರು, ಆ ಸಂದರ್ಭದಲ್ಲಿ ಸ್ಪಾಟ್ ಆಗಿ ಆ ಶಿಕ್ಷಣನ ಸಸ್ಪೆಂಡ್ ಮಾಡಿದ್ರು. ಆದ್ರೆ ಯಾವ ಕಾರಣಕ್ಕಾಗಿ ಸರ್ಕಾರ ಹಿಂದೇಟ್ ಆಗ್ತದೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ ಗೌಡನ ಸಸ್ಪೆಂಡ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ತಿಲ್ಲ, ಸರ್ಕಾರವನ್ನು ನಾವು ಹೇಳಿಸ್ಬೇಕಾಗ್ತದೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮಲ್ಲಿಕಾರ್ಜುನ ಗೌಡ ಅಂತಕ್ಕಂತ ಏನು ಅವಿವೇಕ ಇದನ್ನ ಅವನು ಈ ಕೂಡಲೇ ಅವನು ಸಸ್ಪೆಂಡ್ ಮಾಡಿ ಅವನಿಗೆ ದೇಶದ್ರೋಹದ ಆರೋಪದ ಮೇಲೆ ಅರೆಸ್ಟ್ ಮಾಡಬೇಕು. ಇಲ್ದಿದ್ರೆ ಇವತ್ತಿನ ಹೋರಾಟಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಸರ್ಕಾರ ಕೊಡ್ತಾ ಇದೀವಿ. ಅದರ ಜೊತೆಗೇನೆ ನಿನ್ನೆ ನಾವು ಮಾರ್ಕೆಟ್ದಲ್ಲಿ ಹೋದಾಗ ವಿವಿಧ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಕೆಲವೊಂದಷ್ಟು ಪದಾಧಿಕಾರಿಗಳು ಹೇಳಿದ್ರು, ಇಲ್ಲ ಬಾಬಾ ಸಾಹೇಬರು ಕೇವಲ ಪರಿಶಿಷ್ಟ ಪಂಗಡ ಸಂಘ ಜನರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ, ನಮಗೂ ಎಲ್ಲರೂ ಕೂಡ ಬಾಬಾ ಸಾಹೇಬರು ನಾಯಕರ ಅವರು ವಿಶ್ವದ ನಾಯಕರು. ಅದಕ್ಕೋಸ್ಕರ ನೀವು ಏನು ರಿಕ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಖುದ್ದಾಗಿ ನಮ್ಮ ಅಂಗಡಿ ಮುಖಂಡಗಳನ್ನು ಬಂದ್ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ಅತ್ನಿ ಬಂಧನ ಯಶಸ್ವಿ ಘೋಷಣ ಆ ಮಲ್ಲಿಕಾರ್ಜುನ ಗೌಡನನ್ನ ಕಿತ್ತೆಸುವಂಥ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಅಂತಕ್ಕಂಥ ಒಂದು ಸಪೋರ್ಟನ್ನು ಕೊಟ್ಟಾಗ ತುಂಬ ಹೆಮ್ಮೆ ಆಯಿತು. ಈ ಎಲ್ಲ ಈ ಒಂದು ಸಂದರ್ಭದಲ್ಲಿ ಬಂದ್ ನಾವು ಕರೆ ಕೊಟ್ಟಿದ್ವಿ. ಆ ಕರೆಗೆ ಯಾವೆಲ್ಲ ಸಂಘಟನೆಯವರು ಜನಪರ ಸಂಘಟನೆ, ದಲಿತ ಪರ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಏನು ಒಂದು ಬೆಂಬಲವನ್ನು ಸೂಚಿಸುತ್ತವೆ ಆ ಎಲ್ಲ ಸಂಘಟನೆಗಳು ಜೈವಂದನೆಗಳನ್ನು ಹೇಳಿ ಈ ಮಲ್ಲಿಕಾರ್ಜುನ ಗೌಡ ಅಂತಕ್ಕಂಥ ಒಂದು ಮೂರ್ಖ ನ್ಯಾಯಾಧೀಶನಿಗೆ ಶಿಕ್ಷೆ ಆಗುವವರೆಗೆ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಸರ್ಕಾರ ಈ ಕೂಡಲೇ ಗಣರಾಜ್ಯೋತ್ಸವ ದಿವಸ ರಾಯಚೂರಿನಲ್ಲಿ ಏನು ಘಟನೆ ನಡೆದಿದೆ, ನಾಲಾಯಕ ಮಲ್ಲಿಕಾರ್ಜುನ ಗೌಡ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋವನ್ನು ತೆಗೆದ ನಂತರ ನಾನು ಧ್ವಜಾರೋಹಣ ಮಾಡ್ತಾ ಏನು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಏನು ಅವನು ಮಾಡಿದ್ದಾನೆ, ಅವನು ದೇಶದ್ರೋಹಿ ಅಂತ ಪತ್ತೆ ಕಟ್ಟಿ ಅವನಿಗೆ ಗಲ್ಲು ಶಿಕ್ಷಣ ಆಗಬೇಕು, ಅವನ ಸ್ಥಾನದಿಂದ ಅವನ ಡಿಸ್ಮಿಸ್ ಮಾಡಬೇಕಂತ ಪ್ರಕಾಶ್ ಅಂಬೇಡ್ಕರ್ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ಮಹಂತೇಶ್ ಬಾಡಿಗೆ ಅವರಿಂದ ಇದು ಸಣ್ಣ ಹೋರಾಟ, ಮುಂದೆ ಬರೋ ಅವನ್ನೆಲ್ಲರೂ ಡಿಸ್ಮಿಸ್ ಮಾಡದಿದ್ದರೆ ಮುಂದೆ ಬರೋ ಕಾಲಮಾನದಲ್ಲಿ ಕೊಡ್ಲಿ ಕುಡುಗೇಲು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ವಿನಂತಿಸುತ್ತೇನೆ. ಗರಿ ನಿಮ್ಮ ಮನದಾಳದ ಗರಿ.